ಅಭಿಷೇಕ್ ರವರೇ, ನಾವು ಇಷ್ಟು ಹೊತ್ತಿನವರೆಗೆ ಅಶ್ಲೀಲ ಚಿತ್ರದ ಕುರಿತು ಬಹಳವಾಗಿ ಮಾತನಾಡಿದೆವು. ಆದರೆ ಇದೇ ಸಮಯದಲ್ಲಿ ನೀವು ಮಾಡಿದಂತ ಸಮೀಕ್ಷೆಯ ಪ್ರಕಾರವಾಗಿ ಸಲಿಂಗಕಾಮ ಅಥವಾ ಹೋಮೋಸೆಕ್ಷುಯಾಲಿಟಿಯ ಕುರಿತಾಗಿಯೂ ಕೂಡ ಬಹಳವಾದಂತ ಸಮೀಕ್ಷೆ ನೀವು ಮಾಡಿದ್ದೀರಿ. ಅಶ್ಲೀಲ ಚಿತ್ರ ಮತ್ತು ಸಲಿಂಗಕಾಮ, ಇದಕ್ಕೆ ಏನಾದರೂ ಹೋಲಿಕೆ ಇದೆ ಎಂಬುದಾಗಿ ಹೇಳಬಹುದಾ? Supreme Court ಇತ್ತೀಚೆಗೆ ನಾವು ಪುನಃ ಸ್ಥಾಪಿಸ್ತೀವಿ IPC ಸೆಕ್ಷನ್ 377, ಅಂದರೆ ಸಲಿಂಗಕಾಮ ತಪ್ಪು ಇಂಡಿಯಾ ಮತ್ತು ಕಾನೂನು ವಿರುದ್ಧ. ಆ್ಯಂಡ್ ನಾವು ಇದು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಫೋನ್ ಅರ್ಥ ಮಾಡಿಕೊಳ್ಬೇಕು. ಫೋನ್ ನೋಡುವಾಗ ಅವರ ಹುಡುಗ ಹುಡುಗಿ ಭಾಗ ಮಾತ್ರ ನೋಡುವುದಿಲ್ಲ, BF ಅಲ್ಲಿ ಹುಡುಗ ಹುಡುಗರ ಭಾಗ ನೋಡ್ತಾರೆ. ಅದರ ಮುಖಾಂತರ ವಾರ್ಷಿಕಕ್ಕೆ ಒಂದು ಆಸೆ ಪಡಬಹುದು. ಒಂದು ಇನ್ನೊಂದು ಫೋನ್ ಮುಖಾಂತರ ಜನರು ಅವರ ಅನ್ನನ ಮಗಳು ದುರುಪಯೋಗಿಸುತ್ತಾರೆ. ಆ ಹುಡುಗಿ ದುರುಪಯೋಗಿಸಿದ ನಂತರ ಅವರು ನಾನು ಹೆಣ್ಣು ಇದು ನನ್ನ ತಪ್ಪು ಚಿಕ್ಕವನಾಗಿದ್ದಾಗ ಆಲೋಚಿಸಿ ಆಮೇಲೆ ಅವರ ಹೆಣ್ಣು ಬಗ್ಗೆ ಅವರು ತಿರಸ್ಕಾರ ಮಾಡಿ ಆಮೇಲೆ ಕೆಲವೊಮ್ಮೆ ಅವರು ಲೆಸ್ಬಿಯನ್ ಆಗಬಹುದು. ಮತ್ತು ಅದೇ ರೀತಿಯಲ್ಲಿ ಈ ಅವರಿಗೆ ಬೋರ್ ಆಗುತ್ತದೆ ಹುಡುಗ ಹುಡುಗಿಗೆ, ಆಮೇಲೆ ಆಸೆ ಪಡುತ್ತದೆ. ಒಳ್ಳೆಯದು ದಯಮಾಡಿ ಬಂಟ್ವಾಳದಿಂದ ಯಾರು ಮಾತನಾಡ್ತಾ ಇದ್ದೀರಿ? ಹರೀಶ್ ಬಂಟ್ವಾಳದಿಂದ. ಬಂಟ್ವಾಳದಿಂದ ಒಳ್ಳೆಯದು. ಹರೀಶ್ ಅಂತ. ಒಳ್ಳೆಯದು ಹರೀಶ್ ಅಂತ ಹೇಳಿ. ಒಳ್ಳೆಯದು. ಈಗ ಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಈ ಫಾರ್ಮ್ ಫಿಲ್ಮ್ ಬಗ್ಗೆ ಎಲ್ಲ ಜಾಗೃತಿ ಎಲ್ಲ ಮೂಡಿಸ್ತಾ ಇದ್ದಾರೆ. ಆದ್ರೆ ಒಂದು ವಿಷಯ, ಈ ಫಾರ್ಮ್ ಮೂವಿ ಇರ್ಬೋದು, ಈ ಫಿಲ್ಮ್ಗಳಿರ್ಬೋದು, ಒಂದು ಸ್ವಲ್ಪ ಸೆಕ್ಷುವಲಿ ಆಗಿ ಈ ಜನರನ್ನ ಎಜುಕೇಟ್ ಮಾಡ್ತದೆ. ಅದು ಏನು ಸರಿ ಅಲ್ವಾ? ಸೆಕ್ಷುವಲಿ ಆಗಿ ಇಂತಹ ಫಿಲ್ಮ್ಗಳು ಜನರನ್ನ ಎಜುಕೇಟ್ ಮಾಡ್ತದೆ, ಮತ್ತೆ ಕೆಲವೊಂದು ಏನು ಅವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ತದೆ. ಅವ್ರು ಎಜುಕೇಟ್ ಮಾಡ್ತಾ ಇದ್ದಾರೆ ಸಿನಿಮಾದವರು, ಇದರ ಬಗ್ಗೆ ನೀವೇನು ಹೇಳ್ತೀರಿ ಎಂಬುದಾಗಿ ಅವರ ಪ್ರಶ್ನೆ. ಓಕೆ, ಒಂದು ನಾವು ಹೇಳ್ತಾ ಇದ್ದೀವಿ, ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕೊಡಬೇಕು. ಇದು ಸೆಕ್ಸ್ ಎಜುಕೇಷನ್ ಅಲ್ಲ. ನಾವು ಬಯಾಲಜಿ ತೋರಿಸುವುದಿಲ್ಲ, ಮತ್ತು ಅದಕ್ಕಾಗಿ ಕಾಂಡೋಮ್ಸ್ ಯೂಸ್ ಮಾಡಿ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡೋದಿಲ್ಲ. ನಾವು ಮದುವೆಗಿಂತ ಮೊದಲು ಪರಿಶುದ್ಧವಾಗಿರಬೇಕು. ನಿಮ್ಮ ಬೆಸ್ಟ್ ವಾರ ಕೊಡಲಿಕ್ಕೆ ಮದುವೆ ದಿವಸ ನಿಮ್ಮ ಕನ್ಯೆ ಪರಿಸ್ಥಿತಿ ಹೇಳ್ತೇವೆ. ಸೊ ಇದು ಸೆಕ್ಸ್ ಎಜುಕೇಷನ್ ಅಲ್ಲ. ಒಳ್ಳೆಯದು, ತುಂಬ ವಂದನೆಗಳು ಅಭಿಷೇಕ್ ರವರೇ. ಈ ಜನರು ಅನೇಕರು ಈ ರೀತಿಯಲ್ಲಿ ಸಲಿಂಗಕಾಮ ಅಥವಾ ಹೋಮೋಸೆಕ್ಷುಯಾಲಿಟಿಯಲ್ಲಿ ಅವರು ನಿರತರಾಗಿದ್ದರೆ ಅವರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಇರ್ತದೆ? ಇದು ಒಂದು ತುಂಬಾ ಮುಖ್ಯ ವಿಷಯ, ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಮೋಕಿಂಗ್ ಬ್ಯಾನ್ ಮಾಡಿದರು? ಏಕೆಂದರೆ ಸ್ಮೋಕಿಂಗ್ ಮುಖಾಂತರ ಪರಿಣಾಮ ಶ್ವಾಸಕೋಶ ಮೇಲೆ ಬೀಳುತ್ತದೆ, 7 ವರ್ಷ ಕಡಿಮೆ ಬದುಕುತ್ತದೆ. ಆದರೆ ಈ ಹಿಂದೆ ಭಾಗ ಸೆಕ್ಸ್ ಅಲ್ಲಿ ಉಪಯೋಗಿಸಿದರೆ ಅದು ಒಂದೇ ಒಂದು ಆಪ್ಷನ್ ಪುರುಷರ ಜೊತೆಗೆ, ಇದು ಅಂದಾಜು 14 ವರ್ಷ ಕಡಿಮೆ ಬದುಕುತ್ತದೆ. ಸೊ ಸ್ಮೋಕಿಂಗ್ ಇಂತ ಸಲಿಂಗಕಾಮ 2 ರಷ್ಟು ಅಪಾಯಕರವಾಗಿದೆ. ಸ್ಮೋಕಿಂಗ್ ಪಬ್ಲಿಕ್ ಅಲ್ಲಿ ಬ್ಯಾನ್ ಆಗಿದೆ. ಸೊ ಯಾಕೆ ನಾವು ಸಲಿಂಗಕಾಮ ಒಪ್ಪಿಕೊಳ್ಳುತ್ತೇವೆ? ಉದಾಹರಣೆಗೆ ಅಮೆರಿಕದಲ್ಲಿ ಜನರಿಗೆ ನಚಿಕೇತ ಅವರ ಓರಿಯೆಂಟೇಷನ್ ಬಗ್ಗೆ ಮಾತನಾಡಲಿಕ್ಕೆ, ಅಂಡ್ ಸಲಿಂಗಕಾಮ ಇಸ್ 2%, ಆದರೆ HIV ಕೇಸಸ್ 56% ಇಸ್ ಸಲಿಂಗಕಾಮ ಜನರು. ಸೊ ಇದರ ಅರ್ಥ 140 ರಷ್ಟು ಚಾನ್ಸಸ್ ಇದೆ ಸಿಫಿಲಸ್, ಗೊನೊರಿಯಾ, HIV ಇದೆಲ್ಲ ವೆನ್ಯೂ ಡಿಸೀಸ್ ಸಿಕ್ಕಲಿಕ್ಕೆ ಈ ಥರ ತಪ್ಪಾದ ಸಂಬಂಧ ಮಾಡಿದರೆ. ಏಕೆಂದರೆ ಹಿಂದಿನ ಭಾಗ ಇದು ಒಂದು ವಿಷ ದೇಹದಿಂದ ಆಚೆ ಬಿಸ್ ಹಾಕಲಿಕ್ಕೆ ಉದ್ದೇಶ, ನಮ್ಮ ದೇಹ ಅದೇ ಉದ್ದೇಶ. ಇದು ಇದು ನಾವು ಪ್ರೀತಿ ಹೇಳಲಿಕ್ಕೆ ಆಗಲ್ಲ. ಅಭಿಷೇಕ್ ರವರೇ, ನೋಡಿ, ಸರ್ಕಾರದವರು ಸಲಿಂಗಕಾಮದ ವಿಷಯವಾಗಿ ಕಾನೂನುಗಳನ್ನು ಮಾಡಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರವಾಗಿ ಕಾನೂನುಗಳು ಏನಾದರೂ ಬದಲಾಗಬೇಕೆಂಬುದಾಗಿ ನಿಮಗೆ ಅನ್ನಿಸ್ತದ? ಖಂಡಿತವಾಗಿ ಬದಲಾಗಬಾರದು. ಏಕೆಂದರೆ ನಾವು ನೋಡುವಾಗ ನೆದರ್ಲೆಂಡ್ಸ್ ಅಲ್ಲಿ 2001 ತುಂಬ ಸಲಿಂಗಕಾಮ ಹೇಳಿದರು, ನಾವು LGBT, ನಾವು ಕಾನೂನು ಬದಲಾಗಬೇಕು ಏಕೆಂದರೆ ನಮಗೆ ಮದುವೆ ಬೇಕು. ಈಗ ಅದು 15 ವರ್ಷ ಆಯಿತು. ಬರೀ ಶೇಕಡ 4% ಈ LGBT ಅಥವಾ ಸಲಿಂಗಕಾಮ ಗುಂಪಿನಲ್ಲಿ
ವಾಸ್ತವವಾಗಿ ಮದುವೆ ಮಾಡಿಕೊಂಡರು. ಸಿವಿಲ್ ರೈಟ್ಸ್ ಅವರಿಗೆ ಬೇಡ, ಸಿವಿಲ್ ಎಕ್ಸೆಪ್ಟನ್ಸ್ ಅವರಿಗೆ ಬೇಕು. ಮತ್ತು ಅಂದಾಜು ಅವರ ಮದುವೆ 2-3 years ನಿಂತ್ಕೊಳ್ತದೆ. ಮತ್ತು ಅವರು ತುಂಬಾ ಅಂದಾಜು ಐವತ್ತು ಪಾರ್ಟ್ನರ್ಸ್ ಸಂಪರ್ಕಕ್ಕೋಸ್ಕರ ಇಟ್ಕೊಳ್ತಾರೆ ಅಂದಾಜು. ದುಃಖಕರವಾದ ವಿಷಯ ಏನಂದ್ರೆ ಈ ಪಾರ್ಟ್ನರ್ಸ್ ಅಲ್ಲಿ ಕೆಲವು ಮಕ್ಕಳು, ಒಂದು ಸಲಿಂಗಾಮ 20% ಚಾನ್ಸಸ್ ಇದೆ ಚಿಕ್ಕ ಮಕ್ಕಳು ದುರುಪಯೋಗಿಸಲಿಕ್ಕೆ ಅಥವಾ ಪೀಡೋಫೈಲ್ ಹೇಳ್ತೇವೆ. ಸೊ ನಾವು ಇಂಥ ದಂಪತಿ ಮದುವೆ ಕೊಟ್ಟರೆ ಅವರು ಅಡಾಪ್ಟ್ ಮಾಡಬಹುದು ನಮ್ಮ ಮಕ್ಕಳು, ಅದು ತುಂಬ ಅಪಾಯ ಅಂತ ಅವರು ಚಿಕ್ಕ ಮಕ್ಕಳು ದುರುಪಯೋಗಿಸಿದರೆ ಇದು ಸ್ವಲ್ಪ ನೋವಿರಬಹುದು ಕೆಲವು ಜನರಿಗೆ. ಇದು ಸತ್ಯ ದೇವರು ಇಲ್ವೋ ನಾವು ಆಲೋಚಿಸಬೇಕು. ಅಭಿಷೇಕರವರೇ, ಒಂದು ವಿಷಯ ಅನೇಕರು ಹೇಳುವುದಂತು ನೋಡ್ರಿ, ಒಬ್ರು ಮಲಗುವಂತ ಕೋಣೆ ಅದು ಅವರ ವೈಯಕ್ತಿಕವಾದಂತ ಒಂದು ಸೊತ್ತು, ಅವರಿಗೆ ಸಂಬಂಧಪಟ್ಟದ್ದು. ಅದರ ಮೇಲೆ ಯಾಕೆ ಸರ್ಕಾರ ತನ್ನ ಒಂದು ನಿಯಂತ್ರಣವನ್ನು ಸ್ಥಾಪನೆ ಮಾಡಬೇಕು? ಓಕೆ, ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಮಲಗು ಕೊನೆ ವೈಯಕ್ತಿಕ ವಿಷಯ ಇಲ್ಲವೇ ಇಲ್ಲ. 60 ಹಿಂದೆ ಒಬ್ರು ಪುರುಷರು ಆಫ್ರಿಕಾದಲ್ಲಿ ಒಂದು ಮಂಗ ಜೊತೆ ಸೆಕ್ಸ್ ಸಂಬಂಧ ಇಟ್ಕೊಂಡ್ರು. ಈಗ ಪ್ರತಿ ವರ್ಷ ಏನೇನು 7-8 lakh ಜನರು ಈ ದೇಶದಲ್ಲಿ ಏಡ್ಸ್ ಕಾಯಿಲಿಂದ ಸಾಯ್ತಾರೆ. ಸೊ ಪ್ರಾಮಿಸ್ಕ್ಯೂಟಿ ಮುಖಾಂತರ ಮತ್ತು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮುಖಾಂತರ ಒಬ್ಬ ವ್ಯಕ್ತಿ ಒಂದು ಮಂಗ ಜೊತೆ ಹೋಗಿ ಇವತ್ತು ಪರಿಣಾಮ ಎಲ್ಲರ ಮೇಲೆ ಬೀಳುತ್ತದೆ. ಸೊ ಗವರ್ಮೆಂಟ್ ಇಂಟರ್ಫೇರ್ ಮಾಡಲೇಬೇಕು ಮತ್ತು ಇದು ವಾಲಿಯರ್ ರೂಲ್ಸ್. ವಿಜಯವರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ಬರ್ತಾ ಇದ್ದೇವೆ. ಒಂದೆರಡು ಪ್ರಶ್ನೆ ಹೇಳಿ ನಾವು ನಿಲ್ಲಿಸೋಣ. ನೈತಿಕತೆ ಕುರಿತು ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ಪ್ರಭಾವ ಬೀರಿದ್ದೀರಿ ಎಂಬುದಾಗಿ ನಮ್ಮ ವೀಕ್ಷಕರಿಗೆ ಹೇಳಬಹುದಾ? ವಿಶೇಷವಾಗಿ ನಾನು ಅನೇಕ ಅನೇಕ ವಿಚಾರಗಳ ಕುರಿತಾಗಿ ನಮಗೆ ಗೊತ್ತುಂಟು, ಸಾಮಾಜಿಕ ದಿನಗಳನ್ನ ಆಯ್ಕೆ ಮಾಡಿಕೊಂಡು ಅನೇಕ ಆರ್ಟಿಕಲ್ನ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಆರ್ಟಿಕಲ್ ಅದು ಸೆಂಡ್ ಆಯಿತು, ಅನೇಕರು ಅದಕ್ಕೆ ನನಗೆ ಪ್ರತಿಕ್ರಿಯೆನ ಕೂಡ ವ್ಯಕ್ತಪಡಿಸಿದ್ದುಂಟು. ಅನೇಕ ಬಾರಿ ಅನೇಕ ಚಾನೆಲ್ಗಳನ್ನು ಆಯ್ಕೆ ಮಾಡಿ ನಾವು ಇದ್ರ ಕುರಿತಾಗಿ ನಾವು ಮಾತಾಡಿದ್ದೀವಿ. ಅನೇಕ ವ್ಯಕ್ತಿಗಳು ನಾನು ಕಳಿಸಿದಂಥ ವಿಶೇಷವಾಗಿ HIV ವಿರುದ್ಧವಾಗಿ ಇರ್ಬೋದು, ಯವನಸ್ಥರ ಮೇಲೆ ಚಲನಚಿತ್ರಗಳ ಪ್ರಭಾವ ಇರ್ಬೋದು, ಕಸದ ಬುಟ್ಟಿಯಲ್ಲಿ ಪುಟ್ಟ ಮಕ್ಕಳು ಇರ್ಬೋದು, ಅನೇಕ ಅಬೋರ್ಷನ್ ವಿರುದ್ಧವಾಗಿ ಮತ್ತೆ ಹೆಣ್ಣು ಮಕ್ಕಳ ಸಾಗಾಣಿಕೆ ವಿರುದ್ಧವಾಗಿ HIV ವಿರುದ್ಧವಾಗಿ ಅನೇಕ ಆರ್ಟಿಕಲ್ನ ಸೆಂಡ್ ಮಾಡಿದ್ದೀನಿ. ಅದರಲ್ಲಿ ಅನೇಕರು ಅದನ್ನ ಪಬ್ಲಿಷ್ ಮಾಡಿದರೆ ಅನೇಕರು ಪ್ರತಿಕ್ರಿಯೆ ಎಷ್ಟು ಉತ್ತಮವಾಗಿದೆ ಅಂತಂದ್ರೆ ಮತ್ತೆ ಮತ್ತೆ ಅವರು ನನ್ನ ಹತ್ರ ಕೇಳ್ತಾರೆ, ದಯಮಾಡಿ ಇನ್ನೂ ನೀವು ಏನನ್ನ ಮಾತಾಡ್ತಾ ಇದ್ದೀರೋ ಈ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳನ್ನ ನೀವು ನಮಗೂ ಕೂಡ ಕೊಡ್ರಿ, ನಾವು ಇದನ್ನ ಪಬ್ಲಿಷ್ ಮಾಡ್ತೀವಿ ಅಂತೇಳಿ ಅವರೇ ವೈಯಕ್ತಿಕವಾಗಿ ಕೇಳಿ ಕೂಡ ಇಸ್ಕೊಂಡಿದ್ದು. ಬಹಳ ಸಂತೋಷ. ನೋಡಿ, ಕೊನೆಯದಾದಂಥ ಒಂದು ಪ್ರಶ್ನೆ ನಿಮ್ಮ ಜೊತೆಯಲ್ಲಿ ನಾನು ಕೇಳಬೇಕೆಂಬುದಾಗಿದ್ದೇನೆ ಅಭಿಷೇಕ್ ರವರೇ. ಈ ರೆಸ್ಕ್ಯೂ ಸಂಸ್ಥೆ ನೀವು ಮುಂದೆ ಏನ್ ಮಾಡಬೇಕೆಂಬುದಾಗಿ ನಿಮ್ಮ ಆಲೋಚನೆ ಉಂಟು? ಅದು ಉಚ್ಚಾರಕರು ಅದಕ್ಕಿಂತ ಮೊದಲು ನಿಮ್ಮ ವ್ಯೂಯರ್ಸ್ಗೆ ಕ್ಷಮಾಪಣೆ ಕೇಳಬೇಕು, ನಮ್ಮ ಉಚ್ಚಾರಣೆ ಸರಿ ಇಲ್ಲ. ಸೊ ಅರ್ಥ ಮಾಡಿ ಕೊಲದೆ ಹೋದರೆ ಕ್ಷಮಿಸಿರಿ. ನಾನು ಕೆಲವೊಮ್ಮೆ ಏನು ಹೇಳಬೇಕು ಅದರ ಬದಲಾಗಿ ಬೇರೆ ಆಚೆ ಬರುತ್ತೆ. ಒಂದು ಕಾಲೇಜಲ್ಲಿ ನನಗೆ ತುಂಬ ಆಯಾಸ, ತುಂಬ ಸುಸ್ತು ಹೇಳಬೇಕಿತ್ತು, ಅದರ ಬದಲಾಗಿ ಕ್ಷಮಿಸಿರಿ, ನನಗೆ ತುಂಬ ಸುಸ್ತು. ಒಂದು ಸತಿ ನಮ್ಮ ತಂದ ಪರಿಚಯ ಮಾಡುವಾಗ ಯವನಸ್ಥರು ಹುಡುಗಿ ನಮ್ಮ ತಂದದಲ್ಲಿದ್ದಾರೆ, ನಾನು ಹೇಳಬೇಕಿತ್ತು ಇವು ಈ ಹೆಂಗಸರು ನಮ್ಮ ತಂದದಲ್ಲಿದ್ದಾರೆ, ಅದರ ಬದಲಾಗಿ ಈ ಹೆಂಡತಿಯರು ನಮ್ಮ ತಂದದಲ್ಲಿದ್ದಾರೆ. ಒಬ್ಬರು ಗರ್ಭಿಣಿ ಹೆಂಗಸರು ಬಂದರು, ನಾನು ಹೇಳಿದೆ ಇವರ ಗರ್ಭಕೋಶದಲ್ಲಿ ಒಂದು ಮಗುದೆ, ಅದರ ಬದಲಾಗಿ ಇವರ ಶ್ವಾಸಕೋಶದಲ್ಲಿ ಒಂದು ಮಗುದೆ. ಸೊ ಒಂದು ನಾನು ಇನ್ನೂ ಚೆನ್ನಾಗಿ ಕಂದ ಕಲಿಯಬೇಕು. ಅಂಡ್ ಮೀರ ಪರಾತ್ಮ ಕಲಿತಂತ ಕನ್ನಡ ಅದು ಅಪೂರ್ವವಾದದ್ದು. ಯಾಕಂದ್ರೆ ಇಂಗ್ಲೆಂಡ್ ದೇಶದಿಂದ ನೀವು ಇಲ್ಲಿಗೆ ಬಂದು ಈ ರೀತಿಯಲ್ಲಿ ಎಲ್ಲರೂ ಕಂದ ಕಲಿತಾ ಇದ್ದಾರೆ, ಏಕೆಂದ್ರೆ ಎಲ್ಲ ಫೋನ್ ಕೂಸ್ ಬರುತ್ತಾರೆ ಬ್ಯಾಂಗ್ಳೂರ್ಗೆ. ಅಂಡ್ ನಿಮ್ಮ ಇಂಗ್ಲಿಷ್ ಅವ್ರಿಗೆ ಅರ್ಥ ಆಗಲಿಲ್ಲ, ಸೊ ಎಲ್ಲರೂ ಇಂಗ್ಲೆಂಡ್ ಅಲ್ಲಿ ಕನ್ನಡ ಭಾಷೆ ಕಲಿತಾ ಇದ್ದಾರೆ. ನಿಮ್ಮ ಏ ಇಂಗ್ಲಿಷ್ ಅಲ್ಲಿ ಹೇಳಬೇಡಪ್ಪ, ಕನ್ನಡದಲ್ಲಿ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ. ನಾವು ನೆಕ್ಸ್ಟ್ ನಾವು ಒಂದು ಟ್ರೈಲ್ ಮಾಡಿದ್ದೇವೆ, ನಾವು ಇಲ್ಲಿ 4 months, ಇಟ್ಸ್ ಲೈಕ್ ಮೂವಿಂಗ್ ಹೌಸ್. ನಾವು ಕಲ್ಕತ್ತಾ, ಡೆಲ್ಲಿ, 2017 ಸೆಪ್ಟೆಂಬರ್ ನಮ್ಮ ಪ್ಲಾನ್. ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು PIL ಹಾಕ್ತೀವಿ, ಇದು ಬ್ಯಾನ್ ಮಾಡಬೇಕು ಚೈಲ್ಡ್ ಪೋರ್ನ್ ಮತ್ತು ರೇಪ್ ಪೋರ್ನ್. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲರೂ ವಾದಿಸಿದ್ರು ನಮಗೆ ಫ್ರೀಡಮ್ ಬೇಕು,
ಯಾರು ವಾದಿಸುವುದಿಲ್ಲ ಅತ್ಯಾಚಾರ ನೋಡ್ಲಿಕ್ಕೆ ಮತ್ತು ಚಿಕ್ಕ ಮಕ್ಕಳು ಜನರವನ್ನು ದುರುಪಯೋಗಿಸುವಾಗ ನಮಗೆ ಹಕ್ಕು ಇದೆ ಇದನ್ನು ನೋಡ್ಲಿಕ್ಕೆ ಯಾರು ವಾದಿಸುವುದಿಲ್ಲ. ಸೊ ಇದು ಸ್ವಲ್ಪ ಹಿಂದೆ ಬಂದಿದ್ದೀವಿ. ಇದು ಇದು ನಮ್ಮ ನೆಕ್ಸ್ಟ್ ಹೋರಾಟ. ಮೊದಲು ನಾವು ಫುಲ್ ನ್ಯಾಷನಲ್ ಸರ್ವೆ ಮುಗಿಸಬೇಕು. ಮತ್ತೊಂದು ನಾನು ವಿಶೇಷವಾಗಿ ಪ್ರೇಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಅನೇಕರು ಇವರ ಕುರಿತಾಗಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡಿದ್ದಾರೆ. ಅದೇನು ಅಂತಂದರೆ, ಇವರು ಕೊಟ್ಟಂಥ ಸರ್ವೆ, ಅಭಿಷೇಕ್ ಕ್ಲಿಫರ್ಡ್ ಅವರು ಕೊಟ್ಟಂಥ ಸರ್ವೆ, ಅವರು ಮಾಡಿರುವಂಥದ್ದು, ಅವರು ದೇಶದ ಅವ್ರ ಸಮಾಜನ, ಅವ್ರ ದೇಶದ ವಾತಾವರಣನ ನೋಡಿ ಈ ಸರ್ವೆನ ಪಬ್ಲಿಷ್ ಮಾಡಿದ್ದಾರೆ ಅಂಥೇಳಿ ತಿಳ್ಕೊಂಡಿದ್ದಾರೆ. ಆದರೆ ಸರ್ವೆ ಮಾಡಿದ್ದು ಅಭಿಷೇಕ್ ಅಲ್ಲ, ನಮ್ಮ ಟೀಮಲ್ಲಿ 7 ಮೆಂಬರ್ಸು ಅಲ್ಲ ಲೆಕ್ಚರ್ಸ್ಗಳಿದ್ದಾರೆ. ನಾವು ಸರ್ವೆ ಮಾಡಿರೋದು ನಮಗೆ ಚೆನ್ನಾಗಿ ಗೊತ್ತುಂಟು. ಆ ಸರ್ವೆ ರಿಸಲ್ಟ್ ನ ನೋಡಿರೋದು ನಾವು, ಆ ಸರ್ವೆ ಮಾಡಿರೋದು ನಾವು. ಅದರಿಂದ ಇವರು ಬೇರೆ ದೇಶದ ವ್ಯಕ್ತಿ, ಇದು ತಪ್ಪಾದದ್ದು, ಅವ್ರ ದೇಶದ ವಾತಾವರಣನ ತಂದು ಇಲ್ಲಿ ತೋರಿಸ್ತಿದ್ದಾರೆ ಅಂತೇಳಿ ತಪ್ಪಾಗಿ ಆಲೋಚಿಸಬಾರ್ದು ಅಂತ ಹೇಳಿ. ಒಳ್ಳೇದು ವಿಜಯ್ ಅವರೇ, ಅಭಿಷೇಕ್ ಅವರೇ, ಈ ನಿಮ್ಮ ಕಾರ್ಯಕ್ರಮದ ಮೂಲಕವಾಗಿ V4 ಚಾನೆಲ್ ನ ನಮ್ಮ ವೀಕ್ಷಕರು ಅನೇಕ ರೀತಿಯಾದಂತ ವಿಚಾರಗಳನ್ನು ಅವರು ಕಲಿತುಕೊಂಡಿದ್ದಾರೆ ಮತ್ತು ಒಂದು ರೀತಿಯಾದಂತ ಅವೇರ್ನೆಸ್ ಅನೇಕರಿಗೆ ಇದರ ಮೂಲಕವಾಗಿ ನಮ್ಮ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ನಾನು ಮತ್ತು ಈ ಮೂಲಕವಾಗಿ ನೀವು ನಮ್ಮ ದೇಶಕ್ಕೆ ಬಂದು ಮಾಡಿದಂತ ಕೆಲಸ, ವಿಜಯವರು ಹೇಳಿದ ಹಾಗೆ ಈ ಕಾರ್ಯವನ್ನು ಇಂಗ್ಲೆಂಡ್ ದೇಶದಿಂದ ಬಂದವರು ಅವರು ವೈಯಕ್ತಿಕವಾಗಿ ಮಾಡಿದ್ದಲ್ಲ, ಭಾರತದ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರತಕ್ಕಂತ ಅವರ ತಂಡದಲ್ಲಿರುವಂತ ಅನೇಕರು ಜೊತೆಯಾಗಿ ಮಾಡಿದಂತ ಈ ಒಂದು ಸಮೀಕ್ಷೆ ಅಥವಾ ಸರ್ವೆ. ಆದ್ರಿಂದಾಗಿ ನಾವು ಭಾರತೀಯರು ಮತ್ತು ನಮ್ಮ ದೇಶದ ನಮ್ಮ ಜನರು ಈ ರೀತಿಯಾಗಿ ಮಾಡಿದಂತ ಸರ್ವೆ, ಇದರ ಮೂಲಕವಾಗಿ ನಾವು ಎಚ್ಚೆತ್ತುಕೊಳ್ಳೋಣ. ನಾವು ತಂದೆ ತಾಯಿಗಳು ಅಥವಾ ನಮ್ಮ ಮಕ್ಕಳ ಕುರಿತಾಗಿ ಕಾಳಜಿ ವಹಿಸಿಕೊಳ್ಳೋಣ ಮತ್ತು ಈ ಮೂಲಕವಾಗಿ ನಮ್ಮ ದೇಶದಲ್ಲಿ ಸಮೃದ್ಧಿ ಆಶೀರ್ವಾದ ನೆಲೆಗೊಳ್ಳಲಿ ಮತ್ತು ದೇವರು ಆ ವಿಶೇಷವಾದ ಆಶೀರ್ವಾದ ಪ್ರಿಯ ವೀಕ್ಷಕರೇ ನಿಮ್ಮ ಮೇಲೆಯೂ ಕೂಡ ಇರಲಿ ಎಂಬುದಾಗಿ ನಿಮಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ವಂದನೆ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ನಿಲ್ಲಿಸ್ತೇವೆ. ವಂದನೆಗಳು.